ಸ್ನೇಹಿತರ ನಮಸ್ಕಾರ, ನನ್ನ ಹೆಸರು ಪುನೀತ್ ಅಂತ. ಸುಮಾರು ಜನ ಕೇಳ್ತಾ ಇದ್ರಿ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಸೀಸನ್ ಸ್ಟಾರ್ಟ್ ಆಗಿದೆ, ಫ್ಲವರಿಂಗ್ ಯಾವ ಥರ ಆಗುತ್ತೆ, ಮೊಗ್ಗು ಯಾವ ಥರ ಸೆಟ್ ಆಗುತ್ತೆ, ಮೊಗ್ಗು ಸೆಟ್ಟಾಗಿ ಹಣ್ಣಾಗೋಕ್ಕೆ ಎಷ್ಟು ದಿನ ಟೈಮ್ ಬೇಕು ಅಂತ. ಸೊ ಅದ್ರ ಬಗ್ಗೆ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡೋಣ ಅಂತ. ಸೊ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಹಾರ್ವೆಸ್ಟ್ಗೆ ರೆಡಿ ಆಗಿರೋ ಹಣ್ಣು. ಸೊ ನಿಮಗೇನಾಗುತ್ತೆ, ಒಂದು ಮೊಗ್ಗು ನೋಡಿ, ಇದು ಮೊಗ್ಗು. ಈ ಸ್ಟೇಜಿಂದ ನಿಮಗೆ ಅದು ನೆಕ್ಸ್ಟ್ ಸ್ಟೇಜು ಡೆವಲಪ್ ಆಗುತ್ತೆ. ಸೊ ಡೆವಲಪ್ ಆದಮೇಲೆ ನಿಮಗೆ ನೋಡಿ ಎಲ್ಲ ಮೊಗ್ಗಿದೆ. ಸೊ ಈ ಥರ ಇದು ಫಸ್ಟ್ ಸ್ಟೇಜು. ಸೊ ನಿಮ್ಗೆ ಈಗ ಮೊಗ್ಗು ಡೆವಲಪ್ ಆಗ್ತಾಯಿದೆ, ಡೆವಲಪ್ ಆದಮೇಲೆ ಈ ಸೈಜಿಗೆ ಬರುತ್ತೆ. ಇದು ಅಟ್ಲೀಸ್ಟ್ ಒಂದು ವೀಕ್, 7 to 8 days ಆಗಿದೆ ಇದು. ಸೊ ಈ ಸ್ಟೇಜಿಗೆ ಬಂದಾದಮೇಲೆ ಸೊ ಒಂದು ನೆಕ್ಸ್ಟ್ ಸ್ಟೇಜು ಫ್ಲವರಿಂಗ್ ಸ್ಟೇಜು. ಸೊ ಫ್ಲವರಿಂಗ್ ಸ್ಟೇಜ್ಗೆ ಬರುತ್ತೆ. ಸೊ ಫ್ಲವರಿಂಗ್ ಸ್ಟೇಜಿಗೆ ಬಂದಾದಮೇಲೆ ನಿಮಗೆ ಆ ಫ್ಲವರಿಂಗು ನೋಡಿ, ಇದು ಆಲ್ರೆಡಿ ಫ್ಲವರಿಂಗ್ ಆಗಿದೆ. ಸೊ ಇದಕ್ಕೆ ಮೊಗ್ಗಿಂದ ಈ ಸ್ಟೇಜಿಗೆ ಬರೋದಕ್ಕೆ ನೋಡಿ, ಈ ಸ್ಟೇಜಿಗೆ ಬರೋಕ್ಕೆ 15 days ಟೈಮ್ ತೊಗೊಳತ್ತೆ. ಸೊ 15 days ಬೇಕು ಒಂದು ಮೊಗ್ಗು ಹೂವಾಗ ಅರಳೋದಕ್ಕೆ. 15 days ಟೈಮ್ ಬೇಕು. ಈ ಹೂವು ಅರಳಿರೋ ಹೂವು ಒಂದು ಕಾಯಾಗಿ ಸೈಜ್ ಆಗೋಕ್ಕೆ ನೋಡಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದೆಲ್ಲ ಸೈಜ್ ಆಗ್ತಾಯಿದೆ. ಈಗ ಫ್ಲವರಿಂಗ್ ಆಗಿ ಇದಾಗಿರೋ ಸೈಜ್ ಆಗ್ತಾಯಿದೆ. ಸೊ ಸೈಜ್ ಆದಮೇಲೆ ಸೊ ನಿಮಗೆ 30 days, 1 ತಿಂಗಳು ಟೈಮ್ ತೊಗೊಳತ್ತೆ ಅದು ಹಣ್ಣಾಗಲಿಕ್ಕೆ ನೋಡಿ. ಈ ಇಲ್ಲಿಗೆ ಬರೋಕ್ಕೆ 30 days ಟೈಮ್ ತೊಗೊಳತ್ತೆ, ಅಂದರೆ 45 days ಒಂದು ಮೊಗ್ಗು ಹೂವಾಗಿ ಕಾಯಾಗಿ ಹಣ್ಣಾಗಿ ಹಾರ್ವೆಸ್ಟ್ ಮಾಡಲಿಕ್ಕೆ 45 days ಟೈಮ್ ತೊಗೊಳತ್ತೆ. ಸೊ 45 days ಒಂದು ಪ್ರೋಸೆಸ್ ನಡೀತದೆ ಮೊಗ್ಗಿಂದ ಹೂವಾಗಿ ಹಣ್ಣಾಗಲಿಕ್ಕೆ. ಸೊ ಈ ಡ್ಯುರೇಷನಲ್ಲಿ ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.